ಊರಿನಲ್ಲಿ ಅಗ್ರಿಕಲ್ಚರ್ ನೋಡುವಾಗ, ಹಾರ್ಟಿಕಲ್ಚರ್ ನೋಡುವಾಗ ಕೆಲವೇ ಬೆಳೆಗಳ ಮೇಲೆ ಹೊಂದಿಕೊಂಡು ಇದ್ದೇವೆ ಅಂತ ಕಂಡಿತ್ತು. ಇದು ದೊಡ್ಡ ರಿಸ್ಕ್ ಫಾರ್ಮರ್ಸ್ಗೆ. ಅವ್ರಿಗೆ ಇನ್ಶೂರೆನ್ಸ್ ಬೇರೇನಿಲ್ಲ. ಒಂದು ಕ್ರಾಪ್ ಫೇಲ್ ಆಯಿತು ಅಂತ ಹೇಳಿದರೆ ಅವರಿಗೆ ಫ್ಯೂಚರ್ ಇಲ್ಲ. ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಇನ್ಶೂರೆನ್ಸ್ ಏನಂದರೆ ಬೆಳೆಯಲ್ಲಿ ವೈವಿಧ್ಯತೆ ಸಾಧಿಸಬೇಕು. ಹಾಂ, ನಮ್ಮ ಮಣ್ಣಿನಲ್ಲಿ ಏನೆಲ್ಲ ಸಾಧ್ಯತೆ ಉಂಟು ಅದನ್ನು ಬೆಳೆಸಬೇಕು. ಅದು ಆರ್ಥಿಕವಾಗಿ ಪ್ರಯೋಜನ ಆಗುವಂಥದ್ದಾಗಬೇಕು. ಯಾವುದಾದ್ರು ಒಟ್ಟಾಸಿ ಬೆಳೀತದೆ ಅಂತ ಬೆಳೆಸಿದರೆ ಪ್ರಯೋಜನ ಇಲ್ಲ. ನಮಗೆ ಲಾಭದಾಯಕ ಆಗುವಂಥದ್ದು ಅದನ್ನು ಹುಡುಕಿಕೊಂಡು ಹೋಗುವಾಗ ಸರಿ. ನಮ್ಮ ಉಷ್ಣವಲಯದಲ್ಲಿ ಲೋಕದಲ್ಲಿ ಎಷ್ಟೋ ಕಡೆಗಳಲ್ಲಿ ಒಳ್ಳೆ ಹಣ್ಣುಗಳಿದ್ದಾವೆ. ಅದನ್ನು ನಾವು ಬೆಳೀತಾ ಇಲ್ಲ, ನಮ್ಮ ರೈತರಿಗೆ ಗೊತ್ತುವಿಲ್ಲ. ನಮ್ಮ ಹವೆಯಲ್ಲಿ ಇರುವಂಥದ್ದು ಸಾಧ್ಯ ಇರಬೇಕು ಅಂತ ಹಾಗೆ ನಾನು ಎಷ್ಟೋ ಸಮಯದಿಂದ ಆಲೋಚನೆ ಮಾಡ್ತಾ ಇದ್ದೆ. ಒಂದು ದಿವಸ ನಮ್ಮ ಮಹಾವೀರ ಕಾಲೇಜಿನಲ್ಲಿ ಇವ್ರದ್ದು ಮಲೇಷ್ಯನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಇಲ್ಲಿ ತುಂಬ ಮಲೇಷ್ಯನ್ ಸ್ಟೂಡೆಂಟ್ಸ್ ಇದ್ದರು, ಮೆಡಿಕಲ್ಗೆ ಹೋಗೋರೆಲ್ಲ. ಅವರು ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದರು. ಆಗ ನಾನು ಮಲೇಷ್ಯಾದಲ್ಲಿರುವಂಥ ವೈವಿಧ್ಯತೆ, ನಮಗೆ ಅದರಲ್ಲಿರುವಂಥ ಇಂಟ್ರೆಸ್ಟ್ ಎಲ್ಲ ಹೇಳಿದೆ. ಆಗ ಒನ್ ಆಫ್ ದ ಪೇರೆಂಟ್ಸ್ ಹೆತ್ತವರು ಒಬ್ಬರಿದ್ದರಲ್ಲಿ ಅವ್ರು ಹೇಳಿದರು, ನಿಮಗೆ ಎಂತ ಬೇಕು, ನನಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೈ ಎಲ್ಲರದ್ದು ಕಾಂಟ್ಯಾಕ್ಟ್ ಉಂಟು, ಎಂತ ಬೇಕು ಹೇಳಿ ನಾನು ಕಳಿಸ್ತೇನೆ. ಹಾಗೆ ಒಂದು ನಾನು ಲಿಸ್ಟ್ ಮಾಡಿದೆ, ನಮ್ಮಲ್ಲಿ ಬೆಳಿಬಹುದಾದ್ದು ಯಾವುದು ಅಲ್ಲಿಂದ ಸಿಗ್ಬೋದು ಅಂತ ಮಾಡಿ ಅವ್ರಿಗೆ ಕಳಿಸಿ. ಅವರಲ್ಲಿಂದ ಏರ್ ಫ್ರೈಟ್ ಮಾಡಿದ್ರು. ನಾನು ಚೆನ್ನೈಗೆ ಹೋಗಿ ಅದನ್ನು ತಗೊಂಡು ಬೇಕಾಗಿ ತುಂಬ ಪ್ರಸಿದ್ಧ ಇತ್ತು. ವಿ ಹ್ಯಾಡ್ ಟು ಗೆಟ್ ಎ ಲೈಸೆನ್ಸು ಎಲ್ಲ ಡೆಲ್ಲಿ ಇಂಥದ್ದು. ಆದರೂ ಕೆಲವು ಗಿಡಗಳು ಅದರಲ್ಲಿ ಉಳ್ಕೊಂಡು ಅದನ್ನು ನಾವು ವೃದ್ಧಿ ಮಾಡಿದ್ದೆ. ತುಂಬ ಜನರು ಫಾರ್ಮರ್ಸ್ಗೆ ಮಾಡಿ ಗಿಡ ಮಾಡಿ ಕೊಟ್ಟೆ. ಹಾಗೆ ಅದು ಮುಂದುವರಿತಾ ಹೋಯಿತು. ಆಮೇಲೆ ಈ ಬ್ರೆಜಿಲ್, ದಕ್ಷಿಣ ಅಮೆರಿಕಾ ಪ್ರದೇಶದಲ್ಲಿ ಬಹಳ ಉತ್ತಮ ಗಿಡಗಳು ಇದ್ದಾವೆ ಅಂತ ಗೊತ್ತಾಯಿತು. ಅಲ್ಲಿಂದ ಕೆಲವು ತರಿಸಿದ್ರು ಬೇರೆ ಬೇರೆಯವರು. ಕೆಲವರೆಲ್ಲ ನಮ್ಮ ಫ್ರೆಂಡ್ಸ್ ಟ್ರಾವೆಲ್ ಮಾಡುವವರು, ಅಲ್ಲಿಂದ ಒಂದು ನಾಲ್ಕು ಬೀಜ ತಂದು ಕೊಡಿ ಅಂತ ಹಾಗೆ ಆಯಿತು. ನನ್ನ ಕ್ಲಾಸ್ಮೇಟ್ ಕೇಶವ ಭಟ್ರು ಇದ್ದರು ಫಲತರ್ಕ, ಅವರು ವೆನಿಜುವೆಲಾದಲ್ಲಿ ಬಾಟ್ನಿ ಪ್ರೊಫೆಸರ್ ಆಗಿದ್ದರು. ಅವರು ಕೆಲವು ಗಿಡಗಳನ್ನು ಬೀಜಗಳನ್ನು ತಂದು ಕೊಟ್ಟರು. ಹಾಗೆ ನಮ್ಮ ವೈವಿಧ್ಯತೆ ಇಲ್ಲಿ ಬೆಳೆಗಳಲ್ಲಿರುವ ವೈವಿಧ್ಯತೆ ಹೆಚ್ಚಾಗ್ತಾ ಹೋಯಿತು. ಈಗ 10-30 ಜಾತಿಯ ಬೇರೆ ಬೇರೆ ಬೆಳೆಗಳಾಗಿ ಅಭಿವೃದ್ಧಿ ಮಾಡಲಿಕ್ಕಾಗುವಂಥ ಹಣ್ಣುಗಳು ಗಿಡಗಳು ಇಲ್ಲಿದ್ದಾವೆ. ಒಂದು 400 ಹೆಚ್ಚು ವಿವಿಧ ದೇಶಗಳಿಂದ ಕಲಿಸಿದ ಸ್ಪೀಷೀಸ್ ಇಲ್ಲಿ ಬೆಳೀತಾ ಇದೆ. ಅನಾನಸು ಬೆಳೆ ವರ್ಷ ಇಡೀ ಇಲ್ಲ, ಒಂದು ಸೀಸನ್ನಲ್ಲಿ ಬರ್ತದೆ. ಆಗ ಕೆಲವು ಸರಿ ಹೆಚ್ಚು ಬೆಳೆ ಬಂದಾಗ ಬೆಲೆ ಮಾರ್ಕೆಟ್ನಲ್ಲಿ ಬಹಳ ಕಡಿಮೆ ಆಗ್ತದೆ. ಮಳೆ ಬಂದ ಕೂಡಲೇ ಇದಕ್ಕೆ ಬಿಸ್ನೆಸ್ ಕಮ್ಮಿ ಆಯಿತು. ಅಂಥದ್ದನ್ನು ಉಳಿಸಲಿಕ್ಕೆ ಏನು ಮಾಡೋದು ಅಂತೇಳಿ ನೋಡುವಾಗ ನಾವು ಜ್ಯೂಸ್ ಆಗಿ ಉಳಿಸಿದೆ ಸ್ವಲ್ಪ ಅಂಶವನ್ನು. ವರ್ಷದ ಉಳಿದ ತಿಂಗಳುಗಳಲ್ಲಿ ಅದನ್ನು ಮಾರಾಟ ಮಾಡಿದರೆ ರೈತನಿಗೆ ಆದಾಯ ಹೆಚ್ಚಾಗ್ತದೆ ಅಂತ ಕಂಡು ಅದು ಒಂದು ಮುಖ್ಯ. ಅದು ಕೂಡ ತುಂಬ ಸ್ಕ್ವಾಷಸ್ ಎಲ್ಲ ಬರ್ತವೆ, ಸಕ್ಕರೆ ಪ್ರಿಸರ್ವೇಟಿವ್ ಎಲ್ಲ ಹಾಕ್ಕೊತಾರೆ. ನಾವು ಹುಡುಕಿದ್ದೇನು ಅಂತೇಳಿದರೆ ಪ್ರಿಸರ್ವೇಟಿವ್ ಸಕ್ಕರೆ ನೀರು ಏನು ಹಾಕದೆ ಪ್ಯೂರ್ ಜ್ಯೂಸ್ ಕೊಡಲಿಕ್ಕೆ ಏನು ಸಾಧ್ಯ ಉಂಟು ಟೆಕ್ನಾಲಜಿ ಅಂತ. ಅದು ಪೈನಾಪಲ್ ಜ್ಯೂಸಿಗೆ ನಡೀತದೆ ಅಂತ ಕಂಡಿತ್ತು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋದೆ. ಅಂದರೆ ಹಣ್ಣಿನಿಂದ ಹೇಗೆ ಬರ್ತದೋ ಹಾಗೆ, ಅಂದರೆ ಹಣ್ಣು ಸರಿಯಾಗಿ ಹಣ್ಣಾಗದಿದ್ದರೆ, ಗಿಡದಲ್ಲಿ ಹಣ್ಣಾಗದಿದ್ದರೆ ಅಷ್ಟು ಸ್ವೀಟ್ ಬರೋದು. ಮತ್ತು ವರ್ಷದಲ್ಲಿ ಕೆಲವು ತಿಂಗಳಲ್ಲಿ ಮಾತ್ರ ಅತಿ ಸ್ವೀಟ್ ಬರುವಂಥ ತಿಂಗಳು, ಅದನ್ನು ಮಾತ್ರ ನಾವು ಆಯ್ಕೆ ಮಾಡಿ ವರ್ಷ ಇಡೀಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆವು. ಈಗ ಬೇರೆ ಬೇರೆ ದೇಶದಿಂದ ಬಂದದ್ದು, ಆದರೆ ನಾವು ಪ್ರಾರಂಭ ಮಾಡಿದ್ದು ರಾಂಬುಟಾನ್ನಲ್ಲಿ. ಮ್ಯಾಂಗೋಸ್ಟೀನ್ ದೇಶದಲ್ಲಿ ಮೊದಲೇ ಇತ್ತು, ಆದರೆ ಹೊಸದಾಗಿ ತಿರುಗಿ ತಲೆಹಣ್ಣಿಂದ ಎಲ್ಲ ಬಂತು, ಅದನ್ನು ಅಭಿವೃದ್ಧಿ ಮಾಡಿದೆವು. ಅದು ಇಲ್ಲಿ ಬೆಳೆ ಸೂಕ್ತವಾದ ಬೆಳೆ. ಇತ್ತೀಚೆಗೆ ಒಂದು 10-20 ವರ್ಷ ಹಿಂದೆ ಜಬೋಟಿಕಾಬಾ ಅಂತ ಹೇಳೋ ಒಂದು ಗಿಡ ಬ್ರೆಜಿಲ್ನಿಂದ ಬಂತು. ಟ್ರೀ ಗ್ರೇಪ್ಸ್ ಅಂತ ಹೆಸರಿಡ್ತೆ ಲಾಸ್ಟ್. ಅದು ಚೆನ್ನಾಗಿ ಬರ್ತಾ ಉಂಟು. ಅದಕ್ಕೆ ಈಗ ಬಹಳಷ್ಟು ಇದು ಗಿರಾಕಿ ಬೇಡಿಕೆ. ಈಗ ಕೇರಳದಲ್ಲಿ ನಮಗಿಂತ ಹೆಚ್ಚು ಅವೇರ್ನೆಸ್ ಬಂದಿದೆ. ಹೊರ ಹೊಸ ಜಾತಿ ಗಿಡಗಳನ್ನು ಕಡಿಲಿಕ್ಕೆ ನೋಡಿ, ನಾವೊಂದು ಒಂದು ಗಿಡ ಇತ್ತು ಇಲ್ಲಿ ಕುಪ್ಪುವಾಸು ಅಂತ. ಕುಪ್ಪುವಾಸು ಅಂದರೆ ಅದು ಕೊಕ್ಕೋ ಜಾತಿ. ಆದರೆ ಅದರ ಪಲ್ಪ್ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಬಹಳ ಹೆಲ್ತ್ ಡ್ರಿಂಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಬ್ರೆಜಿಲ್ನಲ್ಲಿ. ಅದು ಇಲ್ಲಿ ನಮಗೆ ಸಿಕ್ಕಿತ್ತು ಗಿಡ. ನಾವೊಂದು
ಒಂದು 100-200 ಗಿಡ 500 ಗಿಡ ಎಲ್ಲ ಮಾಡಿದೆವು. ಇಷ್ಟು ನೆಟ್ನಾಗ ಹಾಕಿದೆ 200 ರೂಪಾಯಿ ಒಂದು ಗಿಡಕ್ಕೆ. ನಾವು ದಟ್ ವಾಸ್ ಎ ಗುಡ್ ಪ್ರೈಸ್ ಫಾರ್ ಅಸ್. ಅದನ್ನು ಕೇರಳದವ್ರು ತಗೊಂಡೋಗಿ 4,500 ಒಂದು ಗಿಡಕ್ಕೆ ಮಾಡಿದ್ವಿ. ಮತ್ತೆ ಇನ್ನು ಮತ್ತೆ ಬಂದವರು ಹೇಳಿದರು, ಓ ನಾನು ಅಷ್ಟಕ್ಕೆ ಕೊಟ್ಟು ತಗೊಂಡಾಯ್ತು ಅಂಥದ್ದೆಲ್ಲ ನಡೀತದೆ. ಆದರೂ ತಂದೆವು ಅವೇರ್ನೆಸ್ ಹೆಚ್ಚಿದ್ರೆ ಎಲ್ಲಿದ ಹಾಗೆ. ನಮ್ಮ ಬಿದಿರು ಮೂಡುಬಿದಿರಿ ಬಿದ್ದಿರೆ ಎಂಬ ಹೆಸರಿಂದ ಬಂದದ್ದು. ಬಿದಿರು ಚಟ್ಟ ಕಟ್ಟಲಿಕ್ಕೆ ಬೆದಿರಿ ಇಲ್ಲದ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಹಾಗಿರುವಾಗ ಅದನ್ನು ವೃದ್ಧಿ ಮಾಡಬೇಕು ಅಂತ ಒಂದು ಬಿದಿರಿನ ವೆರೈಟೀಸ್ ಕಲೆಕ್ಟ್ ಮಾಡಲಿಕ್ಕೆ. ಅದು ಸಾಧಾರಣ ಈಗ ಇಂಡೋನೇಷ್ಯಾದಿಂದ ಕೋಸ್ಟಾರಿಕಾದವರೆಗಿನ ಕೆಲವು ಜಾತಿಯ ಬಿದಿರುಗಳನ್ನು ಕೂಡಿಸಿ ಹಾಕಿದ್ದೇವೆ. 50-55 ಜಾತಿಯ ಬಿದಿರುಗಳು ಇದ್ದಾವೆ ಇಲ್ಲಿ. ಅದರಲ್ಲಿ ಕೆಲವೆಲ್ಲ ಒಂದೊಂದು ಪರ್ಪಸ್ಸಿಗೆ ಆಗುವಂತೆ, ಒಂದು ಕನ್ಸ್ಟ್ರಕ್ಷನ್ಗಿರ್ಬೋದು ದೊಡ್ಡದು, ಇನ್ನು ದೋಟಿಯಾಗಿ ಹಣ್ಣುಗಳನ್ನು ಕೊಯ್ಲಿಕ್ಕಿರ್ಬೋದು, ಸ್ಮಾಲ್ ಕನ್ಸ್ಟ್ರಕ್ಷನ್ಗೆ ಆಗುವಂಥ ಮಾಡಿಗೆ ಚಪ್ಪರಕ್ಕೆಲ್ಲ ಆಗುವಂಥದ್ದು ಇರ್ಬೋದು, ತಿನ್ನಲಿಕ್ಕೆ ಯೋಗ್ಯವಾದಂಥ ಕಣಿಲಿಗೆ ಯೋಗ್ಯವಾದದ್ದು ಬಿದಿರುಗಳು ಉಂಟು. ನಾವು ಔಷಧಿ ಇಲ್ಲದೆ ಹೀಲ್ ಮಾಡುವಂಥ ಕೆಲವು ಸಾಧ್ಯತೆಗಳು ಉಂಟು. ನಮ್ಮ ಬಹಳ ಪ್ರಾಚೀನ ಕಾಲದಲ್ಲಿ ಇದು ಗೊತ್ತಿದ್ದ ವಿದ್ಯೆ, ನಾವಾಗಿ ಹೊಸ್ತು ಕಂಡು ಹುಡುಕಿದ್ದಲ್ಲ. ಅದನ್ನು ಈಗ ಹುಡುಕುವಾಗ ಅದು ಕಾಣ್ತದೆ. ಈಗ ಪ್ರಾಚೀನ ಸಿವಿಲೈಸೇಷನ್ಗಳಲ್ಲಿ ಈಜಿಪ್ಟ್ನಲ್ಲಿ ಕೆಲವು ವಿಷಯಗಳು, ಈ ದಕ್ಷಿಣ ಅಮೆರಿಕದ ಆಸ್ಟೆಕ್ಸ್ ಮತ್ತು ಇವರದ್ದು ಕೆಲವು ಸಿವಿಲೈಸೇಷನ್ನಲ್ಲಿ ಕಂಡು ಹಿಡಿದಿದ್ದಾರೆ. ಅಮೆರಿಕನ್ ಇಂಡಿಯನ್ಸ್ ಕೆಲವು ಕಂಡು ಹುಡುಕಿದ್ದಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕಂಡು ಹುಡುಕಿ ಅದರಲ್ಲಿ ಏನು ಉಂಟು ಅಂತ ನೋಡುವಾಗ, ಡೌಸಿಂಗ್ನ ಮುಖದ ನೋಡುವಾಗ ಕೆಲವು ಥರದ ಕ್ಯಾನ್ಸರ್ಗಳಿಗೆ ಉತ್ತಮ ಪ್ರತಿಕ್ರಿಯೆ ಅದರಲ್ಲಿ ಬಂದಿದೆ. ಅದಕ್ಕೆ ನಾನು ನೋಡ್ತಾ ಇದ್ದೆ.